ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರದ ರೋಟರಿ ಸಂಸ್ಥೆ ಸಮಾರಂಭದಲ್ಲಿ ನನ್ನ ಮಾತು. ಕುಂದಾಪುರ ರೋಟರಿ ಸಂಸ್ಥೆಯ ಈ ಅಪೂರ್ವ ಸಮಾರಂಭದ ಅಧ್ಯಕ್ಷರಾದ ಭಾಗವತ ಚರಣ್ ಅವರೇ, ಕಾರ್ಯದರ್ಶಿ ರಂಜಿತ್ ಶೆಟ್ಟಿ ಅವರೇ ಹಾಗೂ ರೋಟರಿ ಬಂಧುಗಳಿವೆ. ಕುಂದಾಪುರಕ್ಕೆ ಮುಕುಟ ಪ್ರಾಯವಾದ ಈ ರೋಟರಿ ಕ್ಲಬ್ ಹಲವು ದಶಕಗಳ ಇತಿಹಾಸವನ್ನೇ ಹೊಂದಿದೆ. ಕುಂದಾಪುರದ ಗೌರವಾನ್ವಿತ ವ್ಯಕ್ತಿಗಳು ಇದರ ಸದಸ್ಯರಾಗಿರುವುದು ಇದರ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಇಂತಹ ಒಂದು ವೇದಿಕೆಗೆ ನಾನು ಇಲ್ಲಿ ಮಾತಾಡ್ತಾ ಇರುವುದು ನನ್ನ ಸುದೈವ ಎಂದು ನಾನು ಭಾವಿಸ್ತೇನೆ. ಇನ್ನು ನನ್ನ ಆಸಕ್ತಿಯ ವಿಷಯಗಳೆಂದ್ರೆ ಟೀಚಿಂಗ್ ಮತ್ತು ಈಗಾಗಲೇ ನಾನು ಹೇಳಬೇಕಂತ ಇರ್ಬೋದು ಅಂದ್ರೆ ಸಾಂಪ್ರದಾಯಿಕ ಟ್ರೆಡಿಷನಲ್ ಫುಡ್ ಅನ್ನು ಪ್ರಿಪೇರ್ ಮಾಡಬಹುದು. ಹಾಗೆ ಈ ಫುಡ್ಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಕೂಡ ಅಂದ್ರೆ ಪ್ಲಾಂಟ್ಗಳನ್ನು ಕೂಡ ನಮ್ಮ ಮನೆಯಲ್ಲೇ ತಯಾರಿಸಿಕೊಂಡು ನಾನು ಹೆಚ್ಚಿನದಾಗಿ ನಾನು ಮಾಡ್ತೇನೆ. ಈ ರೀತಿ ಒಂದು ಆಶಯ ನನ್ನದು. ಈ ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ನನಗೆ ತುಂಬಾ ಒಂದು ಅಸಮಾಧಾನ ಇದೆ. ಈಗ 1964 ಗ್ರೀನ್ ರೆವಲ್ಯೂಷನ್ ಒಂದು ಬಂತಲ್ಲ, ಆವಾಗ ಅಂದ್ರೆ ಅವರೊಂದು ಹೇಳ್ತಾರೆ, ಗೌರ್ಮೆಂಟ್ ಹೇಳ್ತಾರೆ, ಯಾಕೆ ನಾವು ಗ್ರೀನ್ ರೆವಲ್ಯೂಷನ್ ಅನ್ನ ಇಲ್ಲಿ ತಗೊಂಡು ಬಂದ್ವಿ ಅಂದ್ರೆ ಅಂದ್ರೆ ಜನಸಂಖ್ಯೆ ಇದ್ರಲ್ಲಿ ಯಾವುದು ಅಂದ್ರೆ ಜನಸಂಖ್ಯೆಗೆ ಸರಿಯಾದ ಒಂದು ಆಹಾರದ ಕೊರತೆ ಇತ್ತು. ಆದ್ರಿಂದ ನಾವು ಈಗ ಗ್ರೀನ್ ರೆವಲ್ಯೂಷನ್ ಅನ್ನು ಅಡಾಪ್ಟ್ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಆದ್ರೆ 1964 ಅಂದ್ರೆ ನಿಜವಾಗ್ಲೂ ನಮ್ಮ ಆ ಟೈಮ್ನಲ್ಲಿ ಜನಸಂಖ್ಯೆ ಕಡಿಮೆನೆ ಇತ್ತು. ಈಗ ನಾವಿರುವ ಮನೆ ಕಟ್ಟಡ ಬಡಾವಣೆಗಳೆಲ್ಲ ಕೃಷಿ ಭೂಮಿಗಳೇ ಆಗಿತ್ತು. ಆದ್ರೆ ಯಾಕೆ ನಮ್ಮಲ್ಲಿ ಆಹಾರದ ಕೊರತೆ ಆಯ್ತು? ಅದು ಓನ್ಲಿ ಸರ್ಕಾರದ ದಾಖಲೆಯಾಗಿ ಉಳಿದಿತ್ತು. ನಾವು ಯಾವುದನ್ನು ಈ ಗ್ರೀನ್ ರೆವಲ್ಯೂಷನ್ ಅಂತ ಕರಿತಾ ಇದ್ವೆಯೋ ಅದರ ಆಶಯಗಳು ನಮ್ಮ ಆರೋಗ್ಯಕ್ಕೆ ಮಾರಕವಾಗಿದೆ. ಹೀಗೆ ರಾಸಾಯನಿಕ ವಸ್ತುಗಳನ್ನು ಬಳಸುವುದು, ಕೀಟನಾಶಕಗಳನ್ನು ಬಳಸುವುದು, ಯಂತ್ರೋಪಕರಣಗಳನ್ನು ಬಳಸುವುದು, ಹಾಗೆ ಇವೆಲ್ಲವುಗಳನ್ನು ಬಳಸದೇ ಇದ್ರೆ ರೈತರು ಸಾಕ್ತಾರೆ ಎನ್ನುವ ಒಂದು ಮಿತ್ತನ್ನ ಆಗ ಅವರು ಕ್ರಿಯೇಟ್ ಮಾಡಿದ್ರು. ಪರಿಸರ ತಜ್ಞ ಮಂಜನ ಶಿವ ಹೇಳ್ತಾರೆ ಈ ರೀತಿಯಾಗಿ ಈ ಒಂದು ಗ್ರೀನ್ ರೆವಲ್ಯೂಷನ್ ಅನ್ನು ಅವರು ಗ್ರೀನ್ ರೆವಲ್ಯೂಷನ್ ಅಂತಲೇ ಕರೀತಾರೆ. ಅಂದ್ರೆ ಪುರಾಸೆಯ ಕ್ರಾಂತಿ ಅನ್ನೋದನ್ನು ಹೆಸರಿಸುತ್ತಾರೆ. ಹೀಗೆ ನಾವೇನೋ ಅಧಿಕ ಇಳುವರಿ ಸಿಕ್ತು ನಮಗೆ ಯಾವುದು ಆಹಾರಗಳ ತುಂಬಾ ಒಂದು ನಮ್ಮಲ್ಲಿ ನಾವು ಸಾಕಾಗುವಷ್ಟು ಆಹಾರಗಳನ್ನು ಬೆಳೆದುಕೊಂಡು ಅದಕ್ಕೆ ವ್ಯತಿರಿಕ್ತವಾಗಿ ಹಲವಾರು ಪರಿಣಾಮಗಳನ್ನು ನಾವು ಇಲ್ಲಿ ಎದುರಿಸಬೇಕಾಯ್ತು. ಈಗ ನಾನು ಹೇಳ್ತಾ ಇರೋದು ನಮ್ಮ ಟ್ರೆಡಿಷನಲ್ ಫುಡ್ ಕೂಡ ಅಂದ್ರೆ ಇದೇ ರೀತಿಯಾಗಿ ಅದ್ರ ಮೇಲೆ ಕೂಡ ಈ ರೀತಿಯಾಗಿ ಪರಿಣಾಮ ಬೀಳ್ತಾ ಬಂತು. ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲೂ ಕೂಡ ಈ ರೀತಿಯಾಗಿ ಪರಿಣಾಮ ಬೀಳ್ತಾ ಬಂತು. ನಮ್ಮಲ್ಲಿ ಆಗ ಯಾವ ರೀತಿ ಇತ್ತು? ಒಂದು ಕಾಡು ಸಂಸ್ಕೃತಿ. ಕಾಡು ಸಂಸ್ಕೃತಿ ಅಂತಂದ್ರೆ ಯಾವುದು? ಒಂದೇ ಒಂದು ತೋಟದಲ್ಲಿ ಒಂದು ರೀತಿ ಬೆಳೆಯನ್ನು ಬೆಳೆಯುವುದಲ್ಲ. ಅದರಲ್ಲಿ ಬಂದಾಗ ಈಗ ಅಡಿಕೆ, ತೆಂಗು, ಬಾಳೆ ಹಾಗೆ ಈ ರೀತಿಯಾದಂತಹ ಒಂದು ಬೆಳೆಗಳನ್ನು ಬೆಳೆಯುವುದು, ಹಲವಾರು ಬೆಳೆಗಳನ್ನು ತೋಟದಲ್ಲಿ ಬೆಳೆಯುವುದು ಕಾಡು ಸಂಸ್ಕೃತಿ. ಅದ್ರ ಬದಲಾಗಿ ಆಮೇಲೆ ನಾವು ತೋಪು ಸಂಸ್ಕೃತಿಯನ್ನು ನಾವು ತೆಗೆದುಕೊಂಡು ಬಂದ್ವಿ. ಅಂದ್ರೆ ಇದು ಬ್ರಿಟಿಷರಿಗೆ ನಮ್ಗೆ ಕೊಟ್ಟುವಂತ ಒಂದು ಬೆಳವಣಿಗೆ. ಅಂದ್ರೆ ಅವರು ಪ್ಲಾಂಟೇಶನ್, ಯಾವ್ದು ಟೀ ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್ ಗಳನ್ನೆಲ್ಲ ಮಾಡ್ತಾ ಹೋದ ಹಾಗೆ ತೋಪು ಸಂಸ್ಕೃತಿ ನಮ್ಮಲ್ಲಿ ಬರ್ತಾ ಹೋಯಿತು. ಇದು ಕೂಡ ಏನು ಅಗೇನೆಸ್ಟ್ ನೇಚರ್ ಆಗಿದೆ. ಹಾಗೆ ನಮ್ಮ ಈ ಸಾಂಪ್ರದಾಯಿಕ ಆಹಾರದಲ್ಲಿ ಮೊದಲೆಲ್ಲ ನಾವು ಏನ್ ಮಾಡ್ತಾ ಇದ್ವಿ ಹೇಳಿ? ಈಗ ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು, ನಾವು ಊಟ ಮಾಡ್ಬೇಕಾದ್ರೆ ಯಾವ್ದು ಒಂದಿಷ್ಟು ಬಟ್ಟಲಲ್ಲಿ ನಾವು ಮುಖ್ಯವಾಗಿ ನೋಡುವುದೇನು, ದೊಡ್ಡ ಪ್ರಮಾಣದಲ್ಲಿ ಅನ್ನವನ್ನು ತೊಡುತ್ತೇವೆ ಅಲ್ವಾ? ಅನ್ನ ಪರ್ವತಾಕಾರವಂತೆ ಈಗಲೂ ಕೂಡ ಹಳ್ಳಿಗಳಲ್ಲಿ ನಾವು ಹಳ್ಳಿ ಮಂದಿಗೆ ಅಂದ್ರೆ ಮುಖ್ಯವಾಗಿ ಹೇಳ್ಬೋದು ಹೇಳ್ತಾರೆ ಕೆಲವರು ಅಂದ್ರೆ ಅಷ್ಟು ಜಾಸ್ತಿಯಾಗಿ ಅನ್ನವನ್ನು ಊಟ ಮಾಡ್ತಾ ಇದ್ರು. ಹಾಗೆ ಆ ಒಂದು ಅನ್ನಕ್ಕೆ ಸರಿಯಾಗಿ ಆಗ ವ್ಯಂಜನಗಳನ್ನು ನಾವು ತಯಾರಿಸ್ತಾ ಇದ್ವಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ. ಯಾವ್ಯಾವ್ದು ಈಗ ಯಾವ್ದು ಗೊಜ್ಜು, ತಂಬಳಿ, ಹುಳಿ, ಪಲ್ಯ, ವಿವಿಧ ರೀತಿಯ ಪಲ್ಯಗಳು ಇವುಗಳನ್ನೆಲ್ಲ ನಾವು ತಯಾರಿಸ್ತಾ ಇದ್ವಿ. ಇದು ಒಂದು ಸಾಂಪ್ರದಾಯಿಕ ಒಂದು ಸಾತ್ವಿಕ ಆಹಾರವಾಗಿತ್ತು.
ಆದ್ರೆ ಈಗ ಅದಕ್ಕೆ ಬದಲಾಗಿ ಏನ್ ಬಂದಿದೆ, ಯಾವ್ದು ಅನ್ನ ಯಾವ ಆಕಾರ ಪಡ್ಕೊಂಡಿದೆ? ಈಗ ಒಂದು ಇಡ್ಲಿ ಕಟ್ಟೆ, ಇಡ್ಲಿ ಕಟ್ಟೆ ಸಾಕಾಗುವಷ್ಟು ಅನ್ನವನ್ನು ಈಗ ನಮ್ಮ ಹೋಟೆಲ್ನಲ್ಲಿ ಕೊಡ್ತಾರೆ. ಅದ್ರ ಪಕ್ಕದಲ್ಲಿ ಯಾವ್ಯಾವ ಇರ್ತದೆ ಈಗ, ಚಿಲ್ಲೀಸ್, ಮಂಚುರೀಸ್, ಆಮೇಲೆ ಏನೇನು ಯಾವ ಟೇಸ್ಟ್ ಕೋಡ್ ಹಾಕಿದ ಮಸಾಲಾ ಪದಾರ್ಥಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಅದೇ ಇನ್ನು ವ್ಯತಿರಿಕ್ತವಾಗಿ ಬರ್ತಾ ಇದೆ. ಸಾಂಪ್ರದಾಯಿಕ ಆಹಾರ ಪದ್ಧತಿಗೂ ಮತ್ತು ಈ ಆಧುನಿಕ ಆಹಾರ ಪದ್ಧತಿಗೂ ಇರುವಂತ ಒಂದು ವ್ಯತ್ಯಾಸ ಇಲ್ಲಿ. ಇದರಿಂದ ನಾವು ಅದೇ ಈಗ ಎಲ್ಲದಕ್ಕೂ ಮುಖ್ಯ ಕಾರಣ ಇದರಿಂದ ನಾವು ಅನುಭವಿಸ್ತಾ ಇರೋದು ನಮಗೂ ಕಂಡು ಕಾಣದಿದ್ದಂತ ರೋಗಗಳು. ಅಂದ್ರೆ ಸೈಂಟಿಫಿಕ್ ಇವ್ರಿಗೂ ಕೂಡ ಯಾವುದು ಅಂತ ಹೆಸರಿಸ್ಲಿಕ್ಕೆ ಆಗ್ತಿರುವಂತಹ ರೋಗಗಳು ಕೂಡ ಈಗ ನಮ್ಮಲ್ಲಿ ಕಾಣ್ತಾ ಇದೆ. ಇಲ್ಲಿ ಹಲವು ಜನರು ಡಾಕ್ಟರ್ಸ್ ಇದ್ದಾರೆ, ಅವರು ಕೂಡ ಈ ರೀತಿಯಾಗಿ ಯೋಚನೆ ಮಾಡಬಹುದು. ಅಂದ್ರೆ ಈಗ ಒಂದು ಮಗು ಹುಟ್ಟಲಿಕ್ಕೆ ಒಂಬತ್ತು ತಿಂಗಳು ಬೇಕೇ ಬೇಕಾಗುತ್ತೆ. ಆದ್ರೆ ಐದೇ ತಿಂಗಳಿಗೆ ಆ ಮಗುವಿಗೆ ಬೇಕಾದಂತಹ ಯಾವುದು ಪ್ರೋಟೀನ್, ವಿಟಮಿನ್, ಇಂಜೆಕ್ಷನ್ ಗಳನ್ನೆಲ್ಲ ಕೊಟ್ಟು ಐದೇ ತಿಂಗಳಿಗೆ ಹೆರಿಗೆ ಮಾಡಿದ್ರೆ ಆ ಮಗುವಿನ ಪರಿಸ್ಥಿತಿ ಹೇಗಿರ್ಬಹುದು? ಅದೇ ರೀತಿಯಾಗಿ ಯೋಚನೆ ಮಾಡಿ. ಅಂದ್ರೆ ನಾವು ಈಗ ತಿನ್ನುವ ಆಹಾರ ಧಾನ್ಯಗಳು ತ್ವರಿತವಾಗಿ ಬೆಳೆದಿರುವಂತಹ ಒಂದು ಬೀಜಗಳಿಂದ ಬಂದಿರುವಂತದ್ದು. ಸೊ ಅಂತಲೇ ನಮ್ಗೆ ಈ ರೀತಿಯಾದಂತ ರೋಗಗಳು, ಬೇರೆ ಬೇರೆ ರೀತಿಯ ರೋಗಗಳಿಗೆ ಕಾಣಲಿಕ್ಕೆ ಪ್ರಾರಂಭವಾಗಿದೆ. ನಾವೀಗ ಯಾವ್ದು ಬೆಳಿ ನಮ್ಮ ಒಂದು ಇದ್ರಲ್ಲಿ ಸಾಂಪ್ರದಾಯಿಕ ಫುಡ್ ನಲ್ಲಿ ನಾವು ದೋಸೆಗಳ ಬದಲಾಗಿ ಈಗ ಬ್ರೆಡ್, ಬನ್ ಇವುಗಳು ಬರ್ತಾ ಇದೆ. ಹಾಗೆ ನಾವು ಮಾಡ್ತಾ ಇರ್ಬೋದು ಯಾವ್ದು ಕಡುಬು, ಅವೆಲ್ಲ ಈಗ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ. ನಾನ್ ಸುಮಾರಾಗಿ ಯಾವ್ದು ಅಂದ್ರೆ ಅರಿಶಿನ ಎಲೆಯಿಂದ ಕುಂಬಳಕಾಯಿ ಹಾಕ್ಬಿಟ್ಟು ಅದರಲ್ಲಿ ಕಡುಬನ್ನು ಮಾಡ್ತೇವೆ. ಆ ಕಡುಬಿಗೆ ಮತ್ತೆ ನಾವು ಯಾವ್ದು ಅಂದ್ರೆ ಕಾಯಿಲಸವನ್ನು ಹಾಕಿ ತಿಂದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸ್ವರ್ಗಕ್ಕೆ ಹೆಚ್ಚು ಹಚ್ಚಿಂದ ಆಗ್ಬಹುದು, ಅಷ್ಟು ಚೆನ್ನಾಗಿರ್ತದೆ. ಈ ರೀತಿಯ ಫುಡ್ ಗಳನ್ನು ನಾವು ಮನೆಯಲ್ಲೇ ತಯಾರಿಸ್ಬೇಕು. ಆಗ ತಯಾರಿಸಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಅದರ ಪರಿಚಯ ಆಗ್ತದೆ. ಆದ್ರೆ ಈಗಿನ ಗೃಹಿಣಿಯರು ಅವರೇ ತಿನ್ನುವುದಿಲ್ಲ, ಅದನ್ನೇ ಹಾಕಿರ್ತಾರೆ ಅಂದ್ಕೊಂಡು ಅವರೇ ಬೆಳಿಗ್ಗೆ ಎದ್ಬಿಟ್ಟು ಯಾವುದು ಪುರಿಗಳನ್ನು ಈ ತರದ ಮಸಾಲಯುಕ್ತ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಆರೋಗ್ಯ ಅನ್ನು ನೋಡಿಕೊಳ್ಳುವ ಒಂದು ಗೃಹಿಣಿಯರು, ಮನೆಯಲ್ಲಿರುವಂತ ಗೃಹಿಣಿಯರು ಇಡೀ ಕುಟುಂಬದ ಆರೋಗ್ಯಕ್ಕೆ ಅವರೇ ಒಂದು ಜವಾಬ್ದಾರಿಯುತರಾಗಿರ್ತಾರೆ. ಅವರ ಕೈಯಲ್ಲೇ ಆ ಕುಟುಂಬದ ಆರೋಗ್ಯ ನಿಂತಿರುತ್ತೆ. ಒಂದು ಅಂದ್ರೆ ಕುಟುಂಬದ ಒಬ್ಬ ಪರ್ಸನ್ ಅವನಿಗೆ ರೋಗ ಬಂದಿದೆ ಅಂದ್ರೆ ಹೇಳಿದ್ರೆ ನಾವು ನೇರವಾಗಿ ಪ್ರಶ್ನೆ ಮಾಡೋದು ಯಾರಲ್ಲಿ? ಆ ಕುಟುಂಬದ ಗೃಹಿಣಿಯಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಇವತ್ತು ಏನನ್ನು ಡಾಕ್ಟರ್ ಕೇಳ್ತಾರೆ, ಏನ್ ಆಹಾರವನ್ನು ತಿಂದಿದ್ದ ಬೆಳಿಗ್ಗೆ ಅಲ್ವಾ? ಅಂದ್ರೆ ಆ ಗೃಹಿಣಿಗೆ ಆ ರೀತಿ ಒಂದು ಫುಡ್ಡಿನ ಬಗ್ಗೆ ಇವತ್ತು ಯಾವ ರೀತಿಯ ಫುಡ್ ಅನ್ನು ನಾನು ಕೊಡ್ಬೇಕು ನನ್ನ ಮಕ್ಕಳಿಗೆ ಅಥವಾ ನಮ್ಮ ಮನೆಯವರಿಗೆ ಒಂದು ಕಲ್ಪನೆ ಇದ್ರೆ ಅದು ನಿಜವಾಗ್ಲೂ ಕೂಡ ಆ ಕುಟುಂಬದಲ್ಲಿ ಆರೋಗ್ಯವನ್ನು ಸುಧಾರಿಸಬಹುದು ಅಂತ ನಾನು ಹೇಳ್ತೇನೆ. ಇನ್ನು ನಾನು ಹೇಳ್ಬೋದಾಗದಂದ್ರೆ ಈ ರೀತಿಯಾದ ಒಂದು ಕಳೆಗಳ ಬಗ್ಗೆ ನನಗೆ ಯಾವಾಗ್ಲೂ ತುಂಬಾ ಕಲ್ತಳಿ. ಈ ಕಳೆ ವಸ್ತುಗಳಂದ್ರೆ ಪ್ಲಾಂಟ್ಗಳಿದ್ರೆ ನೋಡಿ, ಯಾವ್ದು ಟಚ್ ಮೀ ನಾಟ್ ಪ್ಲಾಂಟ್, ಯಾವ್ದು ಮತ್ತೆ ಯಾವ್ದಂದ್ರೆ ಪುನರ್ನವ, ಇವುಗಳನ್ನೆಲ್ಲ ಮತ್ತೆ ಯಾವ್ದಂದ್ರೆ ಭದ್ರವೃಷ್ಟಿ, ಈ ಒಂದು ಅಕ್ಟೋಬರ್ ಮೇ ಈ ತಿಂಗಳಲ್ಲಿ ನಾವು ತೋಟಗಳಲ್ಲಿ ನಾವು ತುಂಬಾ ಬೆಳೆದಿರ್ತೇವೆ ಕಿತ್ತು ಎಷ್ಟು, ಆಮೇಲೆ ಅದನ್ನು ಸುಟ್ಟಿ ಪೂಜೆ ಮಾಡಿಬಿಡ್ತೇವೆ. ಆದ್ರೆ ಅದನ್ನೇ ನಾವು ಸರಿಯಾಗಿ ಉಪಯೋಗಿಸಿಕೊಂಡ್ರೆ, ನಮ್ಮ ಆಹಾರದಲ್ಲಿ ಅವುಗಳನ್ನು ಉಪಯೋಗಿಸಿಕೊಂಡ್ರೆ ಈ ಆಹಾರದ ಸಮಸ್ಯೆಗಳು ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಅವುಗಳನ್ನು ನಾವು ಹೇಗೆ ಬಳಸಿಕೊಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಅವುಗಳನ್ನು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಬಹುದು. ಆಮೇಲೆ ಅದನ್ನು ನಮ್ಮ ದೋಸೆ ಹಿಟ್ಟಿನಲ್ಲಿಯೂ ಇವುಗಳಲ್ಲಿ ನಾವು ಅದನ್ನು ಬಳಸಬಹುದು. ಹಾಗೆ ಮತ್ತೆ ಯಾವ್ದು ಚಪಾತಿ ತಯಾರಿಸೋದು, ನಾವು ಯಾವ ನಮ್ಮ ಒಂದು ಸಾಂಪ್ರದಾಯಿಕ ಅಡುಗೆ ಇದರಲ್ಲೇ ಇಲ್ಲ. ಯಾವ್ದು ಹೇಳಿ ಗೋಧಿ, ಅದು ಗೋಧಿ ಎಂದು ಬ್ರಿಟಿಷ್ ಕಾಲದಲ್ಲಿ ಬಂದಿದ್ದು. ಆದ್ರೂ ನಮ್ಮಲ್ಲಿ ಈಗ ಯಾವ್ದು ಅಕ್ಕಿ ರೊಟ್ಟಿ ಬರಲಿಗೆ ಈಗ ಚಪಾತಿ ಬರಲಿದೆ. ಮಕ್ಕಳು ಚಪಾತಿ ಏನಿರ್ತಾರೆ, ಅಕ್ಕಿ ರೊಟ್ಟಿ ಮಾಡಿದ್ರೆ ತಿನ್ನೋದಿಲ್ಲ. ಈ ರೀತಿಯಾದ ವ್ಯವಸ್ಥೆ, ಇದಕ್ಕೆಲ್ಲ ಕಾರಣ ಯಾರು? ಈಗ ನಾವೇ ಅದನ್ನು ಮಾಡ್ತಾ ಇರುವುದು. ಮುಖ್ಯವಾಗಿ ನಾನು ಹೇಳುವುದು ನಮ್ಮ ಗೃಹಿಣಿಯರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಹಲವಾರು ನಮ್ಮಲ್ಲಿ ಈ ಹೂಗಳು ಕೂಡ ಇದೆ, ಪ್ರತಿದಿನ ಅರಳಿ ಬಾಳಿ ಬಿದ್ದು ಹೋಗ್ತಾ ಇದೆ. ಅದನ್ನು ಕೂಡ ನಮ್ಮ ಆಹಾರದಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಈಗ ನಾನೇ ಯಾವ್ದು ಅಂದ್ರೆ ಹೈಬಿಸ್ಕಸ್ ದಾಸವಾಳದ ಪ್ಲಾಂಟ್ ಅನ್ನು
ನಮ್ಮ ಮನೆಯಲ್ಲಿ ಸ್ವಾಮಿ ಆಗಿದೆ ಅಂದ್ರೆ ಎಲ್ಲರ ಮನೆಯಲ್ಲೂ ಅದು ಇರುವಂತದ್ದೇ, ನಾವು ಪೂಜೆಗಾಗಿ ನಮ್ಮದನ್ನ ಇಡ್ತೇವೆ, ಹಾಗೆ ಅದನ್ನು ಕೂಡ ದೇವರಿಗೆ ಬೇಕಾದಷ್ಟು ಇಟ್ಬಿಟ್ಟು ಆಮೇಲೆ ಇನ್ನೂ ಕೂಡ ಅಲಂಕಾರಿಕವಾಗಿ ಇರ್ತದೆ ಸಂಜೆ ಹೊತ್ತಲ್ಲಿ ಅದನ್ನು ತೆಗೆದ್ಬಿಟ್ಟು ಅದರಿಂದ ನಾವು ಒಂದು ಒಳ್ಳೆಯ ಜ್ಯೂಸ್ ಅನ್ನು ತಯಾರಿಸಬಹುದು. ಅದು ನಿಮ್ಮ ಈ ಪುನರ್ಪುಳಿಯನ್ನು ನಾಚಿಸುವಂತ ಒಳ್ಳೆ ಜ್ಯೂಸ್ ಆಗುತ್ತೆ, ತುಂಬಾ ಟೇಸ್ಟಿ ಆದ ಜ್ಯೂಸ್ ಆಗುತ್ತೆ. ನಾನು ಒಂದು ನಾಲ್ಕೈದು ವರ್ಷಗಳಿಂದಲೇ ಹೇಳ್ಬೋದು, ನಾನು ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಪ್ರತಿದಿನ ಅದೊಂದು ಹತ್ತೈದು ಹೂಗಳನ್ನಾದ್ರೂ ಕೊಯ್ಬಿಟ್ಟು ಅದರಲ್ಲಿ ಯಾವ್ದು ಕುದಿಸಿ ಒಂದು ಕುರಿ ಬರಿಸಿ ಮುಚ್ಚಿಟ್ಕೋತೇನೆ. ಆಮೇಲೆ ಸಂಜೆ ಬಂದ ನಂತರ ಆ ಮೇಲ್ಗಡೆ ಎಲ್ಲ ಹೂಗಳು ತೇಳ್ತಾ ಇರ್ತವೆ, ಅದನ್ನ ತೆಗೆದು ಹಾಕ್ಬಿಟ್ಟು ನಮ್ಗೆ ಅದನ್ನು ಸೋಸ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಕೆಂಪಾಗ ಅದ ನಿಜವಾದ ಒಂದು ದ್ರಾವಣದಲ್ಲಿ ರೆಡಿ ಆಗಿರ್ತದೆ. ಅದಕ್ಕೆ ನಾವು ಬೆಲ್ಲ ಮತ್ತು ಯಾವುದು ಲಿಂಬು ಬೇಕಾದ್ರೆ ನೀವು ಎಸೆನ್ಸ್ ಅನ್ನ ಯಾವ್ದು ಏಲಕ್ಕಿ ಹಾಕೋಬಹುದು, ಶುಂಠಿ ಹಾಕೋಬಹುದು, ಕಾಳುಮೆಣಸು ಹಾಕೋಬಹುದು, ತಯಾರಿಸಿದ್ರೆ ಇದು ಯಾವ ಜ್ಯೂಸ್ ಕೂಡ ಕಡಿಮೆ ಇಲ್ಲ. ಎಷ್ಟೋ ಜನ ಬಂದ್ರೆ ನನಗೆ ಕೇಳ್ತಾರೆ ಪುನರ್ಪುಳಿಯನ್ನು ಈಗಲೂ ಕೂಡ ನೀವು ಪುನರ್ಪುಳಿ ಜ್ಯೂಸ್ ಮಾಡಿದ್ರ ಬಾಟಲ್ ತಂದು ಇಟ್ಕೊಂಡಿದ್ರ. ನಾನು ನಮ್ಮ ಮನೆಗೆ ಬಂದವರಿಗೆ ಕೊಡುವುದು ಅದು ಒಂದೇ ಒಂದು ಜ್ಯೂಸ್, ಇಲ್ಲಾಂದ್ರೆ ನಾವು ಯಾವ್ದಿದೆ ಯಾವ್ದು ಇದು ಲೆಮನ್ ಗ್ರಾಸ್ ಜ್ಯೂಸ್, ಈ ತರದ ಜ್ಯೂಸ್ ಗಳನ್ನು ನಾವು ಮಾಡ್ಲಿಕ್ಕೆ ಕಲಿಸಬಹುದು. ಮಕ್ಕಳು ಮನೆಗೆ ಬಂದ ಕೂಡಲೇ ಏನು ಇವರು ಪೇರೆಂಟ್ಸ್ ಏನ್ ಮಾಡಿರ್ತಾರೆ, ಬೋರ್ನವಿಟಗಳನ್ನು ರೆಡಿ ಆಗಿಟ್ಟಿರ್ತಾರೆ. ಪಾಪ ಕೇಳಿದ್ರೆ ಬೋರ್ನವಿಟ ಕೊಡ್ಬೇಕು ಅಂತ ಹೇಳ್ಬೋದು, ಯಾವ ಹಾರ್ಲಿಕ್ಸ್ ಕೊಡ್ಬೇಕು ಅಂತ ಹೇಳ್ಬೋದು, ಯಾಕೆ ಬೇಕು ಇವುಗಳನ್ನೆಲ್ಲ, ಯಾಕೆ ಕೊಡೋದಿಲ್ಲ ಇವುಗಳನ್ನೆಲ್ಲ, ಯಾಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ, ಇದು ನನ್ನ ಪ್ರಶ್ನೆ. ಹಾಗೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಇವುಗಳ ಬಗ್ಗೆ ಅಲ್ಲೆಲ್ಲ ತುಂಬಾ ಮಾತಾಡಿದ್ದೇನೆ, ಅದ್ರ ಬಗ್ಗೆ ನಾನು ತುಂಬಾ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬೋದು, ಅದನ್ನು ಮಾತಾಡಿದ್ದೇನೆ. ಯಾಕೆ ಈ ರೀತಿಯಾದ ಫುಡ್ ಗಳು ವೇಸ್ಟ್ ಆಗ್ತಾ ಇದೆ? ಈಗ ನಾವು ದಾಸವಾಳದ ಒಂದು ಒಂದು ಜ್ಯೂಸ್ ಅನ್ನಷ್ಟೇ ಅಲ್ಲ, ಅದನ್ನು ನಾವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾವು ಯಾವ್ದು ಉದ್ದಿನ ಬರಲಿಗೆ ಇದನ್ನು ಹಾಕ್ಬಿಟ್ಟು ದೋಸೆ ಕೂಡ ಮಾಡ್ಬೋದು, ಅಲ್ಲೂ ಕೂಡ ನಾವು ನಮ್ಮ ಉಳಿತಾಯವನ್ನು ಮಾಡ್ಬೋದು. ಇದರಲ್ಲಿ ನಾವು ಮತ್ತೆ ಯಾವ್ದು ಅಂತ ಹೇಳಿದ್ರೆ ಶಲ್ಪ ಪುಷ್ಪದ ಹೂ ಆಗ್ಲಿ, ಬೇರೆ ಬೇರೆ ತರದ ಹೂಗಳನ್ನಾಗ್ಲಿ ನಾವು ಈ ರೀತಿಯಾಗಿ ನಾವು ಉಪಯೋಗಿಸ್ಕೊಡ್ಬೋದು. ಇದು ಒಂದು ಸಾಂಪ್ರದಾಯಿಕ ಅಡುಗೆ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊಳ್ತಾ ಬರ್ಬೋದು. ಹೀಗೆ ನಮ್ಮ ಬೇಕಾದಂತಹ ಒಂದು ಯಾವ್ದು ಅಂದ್ರೆ ನನಗೆ ಯಾವಾಗ್ಲೂ ಅದೇ ನಾನು ಹೇಳಪ್ಪ ಮೊದಲೇ ತಂದಿದ್ದೆ, ಈ ಕಳೆಗಳ ಹಬ್ಬದನ್ನು ವೇಸ್ಟ್ ಮಾಡೋದು ನನಗೆ ತುಂಬಾ ವಯಸ್ಸು ಅನಿಸ್ತಾ ಇದೆ. ಇದು ತಿರುಗಳಿಂದ ನಾವು ಏನಾದ್ರೂ ಒಂದು ಉಪಯೋಗ, ಈಗ ಕಮರ್ಷಿಯಲ್ ಆಗಿ ಕೂಡ ನಾವು ಇವುಗಳನ್ನು ಒಣಗಿಸಿ ಪೌಡರ್ ಮಾಡಿ ನಾವು ಯಾವ್ದು ಫ್ಯಾಕ್ಟರಿಗಳಿಗೆ ಅಂದ್ರೆ ಮೆಡಿಸಿನ್ ಫ್ಯಾಕ್ಟರಿಗಳಿಗೆ ಕಳಿಸ್ಕೊಡ್ಬಹುದು. ಪುನರ್ನವ ಇದು ಒಂದು ಸುಮಾರಾಗಿ ಒಂದು ಕುಂದಾಪುರದಲ್ಲಿ ಒಂದು ಎಷ್ಟು ಒಂದು ನೂರಾರು ಟನ್ಗಳಷ್ಟು ಬೆಳೆಯುತ್ತೆ. ಸಸ್ಯತಜ್ಞ ಮುನಿಯ ಗಣೇಶನ್ ಅವರು ಹೇಳ್ತಾರೆ ಇವುಗಳನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬಹುದು, ಇದು ತುಂಬಾ ವೇಸ್ಟ್ ಆಗ್ತಾ ಇದೆ. ಈ ಪುನರ್ನವ ಯಾಕೆ ಬೇಕು ಅನ್ನೋದು ನಮ್ಮ ಆಯುರ್ವೇದ ಡಾಕ್ಟರ್ಗಳಿಗೆಲ್ಲ ತುಂಬಾ ಒಪ್ಪಿದೆ. ಅಂದ್ರೆ ಪುನರ್ನವ ಹೊಸ ಜೀವವನ್ನು ಇದು ನೀಡುತ್ತೆ. ಇವುಗಳನ್ನು ಕೂಡ ಇದನ್ನು ಕೂಡ ನಾವು ಒಣಗಿಸಿ ಕೋಟ್ ಮಾಡಿ ನಮ್ಮ ಆಹಾರಗಳಲ್ಲಿ ಸೇರಿಸ್ತಾ ಬಂದ್ರೆ ಅಲ್ಲೂ ಕೂಡ ನಾವು ಆಹಾರ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದಲ್ವೇ. ಹಾಗೆ ನಾಚಿಕೆ ಮುಳ್ಳು ಇದ್ರಲ್ಲೂ ಕೂಡ, ಈ ನಾಚಿಕೆ ಮುಳ್ಳು ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಒಂದು ವಿಚಿತ್ರವಾಗಿ ನೋಡ್ತಾರೆ ಅದನ್ನು ಯಾಕೆ ಹೇಗೆ ಬಳಸ್ತೀರಾ ಅಂತ ಹೇಳ್ಕೊಂಡು. ಹೌದು, ನಾನು ಅದನ್ನು ನನ್ನ ಯಾವ್ದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗಾಗಲೇ ಅದು 17K ವ್ಯೂಸ್ ಆಗ್ತಾ ಇದೆ. ಅಂದ್ರೆ ಅದನ್ನು ಕೂಡ ನಾವು ಈ ಯಾವ್ದು ತಂಬಳಿ ಮಾಡೋದ್ರಲ್ಲಿ, ಆಮೇಲೆ ನಾನೇನ್ ಮಾಡ್ತೇನೆ ಯಾವ್ದು ಅಂದ್ರೆ ಅನ್ನ ಬೇಯಿಸುವಾಗ ಅದರ ಒಂದು ರಸ ತೆಗೆದು ಹಾಕ್ತೇನೆ, ಅಥವಾ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಹಾಗೆ ಇದರಲ್ಲಿ ಬಾಯ್ಲ್ ಮಾಡುವಾಗ ಇರ್ತೇನೆ, ಆಮೇಲೆ ಬಾಯ್ಲ್ ಆದ ನಂತರ ತೆಗೆದು ಹಾಕಿಬಿಡ್ತೇನೆ. ಅದು ಯಾವ್ದಕ್ಕೆ ಉಪಯೋಗ ಅಂತ ಹೇಳಿದಕ್ಕೆ ಅಂದ್ರೆ ಇದೊಂದು ವೇದಿಕೆ ಅಲ್ಲ, ಅದು ನೀವು ನೋಡಿದ್ರೆ ಯಾವ್ದ್ರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದ್ರು ಕೂಡ ನೀವು ಅದನ್ನು ತಿಳ್ಕೊಳ್ಬಹುದು. ಹಾಗೆ ಬರೀ ಅದು ಒಂದೇ ಅಲ್ಲ, ಬೇರೆ ಬೇರೆ ಯಾವ್ದು ಸಸ್ಯಗಳ ಎಲೆಗಳನ್ನು ಕೂಡ ಅನ್ನ ಬೇಯಿಸುವಾಗ, ಈಗ ನಮ್ಮ ಮಕ್ಕಳು ನಾವು ಪಲ್ಯ ತಿನ್ನೋದಿಲ್ಲ ಅಂತ ನಾವು ಹೇಳ್ತೇವೆ, ಈ ಪಲ್ಯ ತಿನ್ನೋದು ಬೇಡ ಅವರು, ಆದ್ರೆ ಈ ಪಲ್ಯಕ್ಕೆ ಸಮಾನಾಗಿ ಅವರು ತಿನ್ನುವ ಒಂದು ಅನ್ನದಲ್ಲಿ ನಾವು ಇವುಗಳನ್ನೆಲ್ಲ ಸೇರಿಸಬಹುದು. ಅಂದ್ರೆ ಅನ್ನ ಬೇಯಿಸುವಾಗ ಮಾವಿನ ಎಲೆಗಳನ್ನು ಕೂಡ ನಾನು ಹಾಕಿದ್ದೇನೆ, ಅದನ್ನು ಕೂಡ ನಾವು ಅನ್ನ ಬೇಯಿಸುವಾಗ ಹಾಕ್ಬಿಟ್ಟು ಆಮೇಲೆ ಬಡ ಸುಗಿತ ಮೊದಲು ಅದು ತೆಗೆದು ಎತ್ತಿಟ್ಬಿಟ್ರೆ ಆಯ್ತು, ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ. ಇದರಲ್ಲೂ ಕೂಡ ನಾವು ವಿಟಮಿನ್ಗಳನ್ನು ಪ್ರೋಟೀನ್ಗಳನ್ನು ನೀಡಬಹುದು. ಎಕ್ಸ್ಟ್ರಾ ನಾವು ಈ ಗುಳಿಗೆ ಇರುಗಳನ್ನು ತೆಗೆದುಕೊಳ್ಳೋ ಟ್ಯಾಬ್ಲೆಟ್ಸ್ ಗಳನ್ನು ತೆಗೆದುಕೊಳ್ಳುವುದು ನಮ್ಮ ಆಹಾರದಲ್ಲಿ ಈ ರೀತಿಯ ಸಸ್ಯಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಮನೆಯ ನಮ್ಮ ಕುಟುಂಬದ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಹೋಗಬಹುದು. ಈಗ ಈ ಭದ್ರಮುಷ್ಟಿ ಒಂದು ಗಿಡವನ್ನು ಕೂಡ ನಾವು ನೋಡಿ ಅದನ್ನು ಉಪಯೋಗಿಸಿಕೊಳ್ಳೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನು ನಾವು ಭದ್ರವಾಗಿ ಇಟ್ಕೊಳ್ಬಹುದು. ಈಗ ಭದ್ರಮುಷ್ಟಿ ಅಂತ ನಮ್ಮ ತೋಟದಲ್ಲಿ ದೊಡ್ಡ ಕಳೆಯಾಗಿ ತೋಟ ಇದೆ, ಎಲ್ಲ ಕಡೆಯಲ್ಲ ನೋಡೋದನ್ನು ಕಿಕ್ಬಿಟ್ಟು ಎಸಿತಾರೆ.
ಇದನ್ನ ನಾವು ಬುಡ ಸಮೇತ ಅದರಲ್ಲಿರುವ ಯಾವ ತಟ್ಟೆಯನ್ನು ಕೂಡ ಉಪಯೋಗಕ್ಕೆ ಬರ್ತದೆ, ಹಾಗೆ ನೆಲೆಗಳನ್ನು ಕೂಡ ಉಪಯೋಗಕ್ಕೆ ಬರ್ತದೆ. ಅದನ್ನು ಕೂಡ ನಾವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ನಾವು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸಬಹುದು. ಈಗ ಚಪಾತಿ ಮಾಡೋದ್ರಲ್ಲಾಗ್ಲಿ, ದೋಸೆ ಮಾಡೋ ಹಿಟ್ಟಿನಲ್ಲಾಗ್ಲಿ ಅದನ್ನು ಸೇರಿಸಿಕೊಳ್ಬಹುದು. ಹೀಗೆ ನಾವು ಕಳೆಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಒಂದು ಆಹಾರ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದನ್ನ ನಾವೀಗ ಅಂದ್ರೆ ತುರ್ತು ಅಗತ್ಯವಾಗಿ ಇದೆ, ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಎಂಬುದು ನನ್ನ ಒಂದು ಆಶಯ. ಇದಕ್ಕೆ ಒಂದು ನನಗೆ ಅವಕಾಶ ಮಾಡಿಕೊಟ್ಟ ಈ ಒಂದು ರೋಟರಿ ಸಂಸ್ಥೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಮಾತನ್ನು